ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತು ಹೆಚ್ಚಪ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ನನ್ ಬೈಕು ಬಂದಿದೆ, ಸರ್ವಿಸ್ ಕೊಟ್ಟಿದ್ದೀರಿ ಆಯ್ತಾ? ಹೆಚ್ಚಪ್ ತಗೊಂಬಂದಿರೋದು ಇವತ್ತು ನೋಡ್ಬೋದು ತರ ಇದೆ ಗುರು. ಸೊ ಬೈಕ್ ಮೇಲಿಂದ ಟ್ರೈ ಮಾಡ್ತಾ ಇದ್ದೀನಿ, ಹೊಸ ಟ್ರೈ ಮಾಡ್ತಾ ಇದ್ದೀನಿ ಗುರು. ಹೆಚ್ಚಪ್ ಮೇಲಿಂದ ವಿಡಿಯೋ ಮಾಡಿಲ್ಲ ನಾನು, ಮಾಡ್ತಾ ಇದ್ದೀನಿ ಇವಾಗ, ಹೆಂಗಾಗುತ್ತೆ ಅಂತ ನೋಡೋಣ. ಸೊ ಯಾವ ಥರ ಪವರ್ ಇದೆ, ಎಷ್ಟೆಷ್ಟು ಗೇರಲ್ಲಿ ಎಷ್ಟೆಷ್ಟು ಓಡುತ್ತೆ ಅಂತ ನೋಡೋಣ. ಓಕೆನಾ? ಸೊ ನೀವು ನೋಡಿ, ಅಯ್ಯೋ ಹೆಚ್ಚಪ್ಪಲ್ಲಿ ವಿಡಿಯೋ ಮಾಡ್ತಾ ಇದ್ದೇನಪ್ಪ ಅಂತ ನೋಡೋದೇ ಹೋಗ್ಬೇಡಿ ಗುರು, ಹೆಂಗಾಗುತ್ತೆ ಅಂತ ನೋಡೋಣ. ಯಾರಾದರೂ ಮಾಡಿರ್ಬೋದು, ಮಾಡಿಲ್ಲ ಅಂತ ಅಲ್ಲ, ಸ್ವಲ್ಪ ಕಡಿಮೆ ಜನ ಮಾಡಿರ್ಬೋದು. ಇವತ್ತು ನಾನು ಮಾಡ್ತಾ ಇದ್ದೀನಿ. ಕಂಗ್ರಾಚುಲೇಷನ್ ಬ್ರದರ್. ಗೈಸ್ ಇವಾಗ ಆನ್ ಮಾಡೋಣ, ಚಳಿ ಆನ್ ಆಯ್ತು. ಒಂದ್ ಕೆಲಸ ಮಾಡ್ತೀನಿ ಗೈಸ್, ಫಸ್ಟ್ ಗೇರು ಎಷ್ಟು ಹೋಗುತ್ತೆ ಅಂತ ನೋಡೋಣ. ಬರೀ ಇಂಥದೇ ನ್ಯೂಟ್ರಲ್ ನ್ಯೂಟ್ರಲ್ ಇದು ಫಸ್ಟ್ ಗೇರ್. ಓಕೆನಾ? ಹೋಗೋಣ. ಫಸ್ಟ್ ಗೇರ 30 ಹೋಗುತ್ತೆ ಗುರು, ಫಸ್ಟ್ ಗೇರ್ 30, ಸೆಕೆಂಡ್ ಗೇರ್ ಗುರು. ಸೆಕೆಂಡ್ ಗೇರ್ ಅಲ್ಲಿ 60, ಸೆಕೆಂಡ್ ಗೇರ್ ಅಲ್ಲಿ 60 ಹೋಗುತ್ತೆ. ಇದು ಬಂದ್ರೆ ಕಡಿಮೆನಾ? ಮೂರನೇ ಗೇರ್ ಅಲ್ಲಿ ನೋಡೋಣ. ಗೈಸ್ ಮೂರನೇ ಗೇರಲ್ಲಿ 85 ಹೋಯ್ತು, ನೀವು ನೋಡಿರ್ಬೋದು ಮೂರನೇ ಗೇರಲ್ಲಿ ಕರೆಕ್ಟ್ ಆಗಿ 85, 80 ಪ್ಲಸ್ ಆರಾಮಾಗಿ ಹೋಗುತ್ತೆ. ಇವಾಗ ನೋಡೋದು ಟಾಪ್. ನಾಲ್ಕನೇ ಗೇರಲ್ಲಿ ನೋಡೋಣ, ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನೋಡೋಣ, ಇಲ್ಲಿ ಬೇಡ. ಸೊ ಇವಾಗ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಆ್ಯಂಗಲ್ ಹೆಂಗ್ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಸಖತ್ತಾಗ್ತಾ ಇದೆ, 30 ನೆನ್ಸಿದೆ, ಪಿಕಪ್ ಇಲ್ಲ ಅಷ್ಟೇ, ಆದ್ರೂ ಅಡ್ಡಿಲ್ಲ. ನೋಡಿ ನೋಡಿ, ನಾಲ್ಕನೇ ಗೇರ್ ಅಲ್ಲಿ ನೋಡೋಣ. ನಾಲ್ಕನೇ ಗೇರಲ್ಲಿ 100 ಟಚ್ ಆಗುತ್ತೆ, 105 ಹೊಡೆದಿದ್ದೀನಿ. 100 ಟಚ್ ಆಗುತ್ತೆ ಗಾಯ್ಸ್, 105 ತನಕ ಹೊಡೆದಿದ್ದೀನಿ ಆರಾಮಾಗಿ. 105 110 ಒಳಗೆ ಹೊಡೆದಿದ್ದೀನಿ ಗುರು. ಇಲ್ಲಿ ಪಿಕಪ್ ಅಂದರೆ ಜಾಗ ಸಾಕಾಗ್ತಾ ಇಲ್ಲ, ಸ್ವಲ್ಪ ಲಾಂಗ್ ಜಾಗ ಬೇಕು ಬಿಡ್ಬೇಕಂದ್ರೆ. ಓಕೆನಾ? ಇವಾಗ ನೋಡೋಣ, ಇವಾಗ ನೋಡಿದ್ರು ಕಂಡನೆ ಸಾಕಾಗಲ್ಲಾದ್ರು. ಸುಮ್ಮನೆ ಜಾಗ, ಸುಮ್ಮನೆ ಪೆಟ್ರೋಲ್ ವೇಸ್ಟ್. ಒಂದು 1/2 ಲೀಟರ್ ಹಾಕೊಂಬಂದಿದ್ದೀನಿ ಗುರು, ನಂದಕ್ಕೆ 1/2 ಲೀಟ್ರು ಸಾಕಾಗೋದೇ ಇಲ್ಲ. ನನ್ನ ನಂದಕ್ಕೆ CBR ಹಾಕೋದಾದ್ರೆ ಕನಿಷ್ಠ ಅಂದರೆ 200 ಹಾಕ್ತೀನಿ ಗುರು, 800 ರೂಪಾಯಿದು ಹಾಕ್ತೀನಿ ಕಡಿಮೆ ಹಾಕೋದಾದ್ರೆ. ಇಲ್ಲಾದರೆ ಒಂದು 500-600 ಟ್ಯಾಂಕ್ ಫುಲ್ ಆಗೋಗುತ್ತೆ, ಅಂದರೆ 1/2 ಪೆಟ್ರೋಲ್ ಇರುತ್ತೆ ಆಯಿತಾ, ಆಮೇಲೆ ಟ್ಯಾಂಕ್ ಫುಲ್ ಮಾಡೋದೆ. ಇದಕ್ಕೆ 1/2 ಆಗಿದ್ರೆ ಸಾಕು, ಸುಮಾರು ಒಂದು 50 ಕಿಲೋಮೀಟ್ರ್ ಓಡ್ಬೋದು. 50 ಒಂದು 40 ಆದರೂ ಓಡುತ್ತೆ 1/2 ಆಗಿದ್ರೆ. ಮೈಲೇಜ್ ಸಖತ್ತಾಗಿದೆ, 70-80+ ಇರ್ಬೋದು, 70+ ಇರ್ಬೋದು. ಇವಾಗ ಈ ರೋಡಲ್ಲೆಲ್ಲ ಆರಾಮಾಗಿ ಹೋಗ್ತಾ ಇರ್ತೀವಿ, ಮೈಲೇಜ್ ಸಖತ್ತಾಗಿ ಸಿಗುತ್ತೆ, ಅಷ್ಟು ಇದು ಇಲ್ಲ. ಏಯ್ ಸಬ್ಸ್ಕ್ರೈಬ್ ಮಾಡಿ ಹೋಗ್ರಿ ಸ್ನೇಹಿತರೆ, ಹೋಗುವಾಗ ಮಧ್ಯದಲ್ಲಿ ಬಿಟ್ಟು ಹೋಗ್ತೀರಾ, ಸಬ್ಸ್ಕ್ರೈಬ್ ಮಾಡಿ ಹೋಗಿ. ನೀವು ಅಂತಿರ್ಬೋದು ಇವ್ರಿಗೆ ಏನಪ್ಪ ಸಬ್ಸ್ಕ್ರೈಬ್ ಅಂತ ಸಾಯ್ತಾನೆ ಅಂತ. ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮೆಲ್ಲರೂ ತಗೊಂಡಿದ್ರೆ ಮಾತ್ರ ನಾವು, ಇಲ್ಲಾದ್ರೆ ನಾವು ನಮ್ಮಂತ ಯೂಟ್ಯೂಬರ್ಸೇ ಇಲ್ಲ, ಯೂಟ್ಯೂಬೇ ಇಲ್ಲ ಅನ್ಬೋದಿನಿ. ಓಕೆನಾ? ಎಷ್ಟು ಆಡಿಯನ್ಸ್ ಬರುತ್ತೆ ಅಷ್ಟು ನಮಗೆ ಸಪೋರ್ಟ್ ಕೊಟ್ಟಂಗೆ ಆಗುತ್ತೆ. ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ ಹಾಗೆ ಅಷ್ಟು ವಿಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟ್ ಆಗುತ್ತೆ. ಅಂದರೆ ಒಂದೊಂದು ವಿಡಿಯೋಗೆ ಒಂದು 2-3 ಸಬ್ಸ್ಕ್ರೈಬ್ ಬಂದರೂ ಸಾಕು ಆರಾಮಾಗಿ.
ನಾವು ಮಾಡ್ತಾ ಹೋಗ್ತೀವಿ. ನಮಗೇನು ಅಷ್ಟು ಇದು ಬೇಕು, ಇಷ್ಟು ಬೇಕು, ಅಷ್ಟು ಬೇಕು ಅಂತ ಏನಿಲ್ಲ, ಆದರೂ ಬೇಕು. ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ಸೊ ನಾಟ್ ಬ್ಯಾಡ್. ಓಕೆನಾ, ಇದೆ ಮಂಗಗಳು ಓಡ್ತವೆ, ನನ್ನ ದುಷ್ಮನ್ಗಳು ಇವು ಎಲ್ಲ. ಯಾಕಂದರೆ ಒಂದೇ ನೀವು ಬೈಕಿಗೆ ಬಂದುಬಿಡುತ್ತೆ ಗುರು, ಅವ್ರಿಗೆ ಸ್ವಲ್ಪ ಇದು ಇರಲ್ಲ, ಸುಮ್ಮನೆ ಪ್ರಾಣಿಗಳಲ್ವ, ಸುಮ್ಮನೆ ಹಾರು ಬಿಡ್ತವೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಇಂದ. ಅದಕ್ಕೆ ಸ್ವಲ್ಪ ಕಷ್ಟ ಪ್ರಾಣಿಗಳದು. ಈ ರೋಡಲ್ಲ ಅಂತೂ ಏನು ಹೇಳ್ತೀರ ಗುರು, ನನ್ನ ಫಸ್ಟು ಇವಾಗ ಈ ಬೈಕ್ ಎಬ್ಸುವಾಗ ಒಂದು ಸ್ವಲ್ಪ ದೂರ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ನನ್ನ ಬೈಕೇ ಬೇರೆ ಆಗಿರುತ್ತೆ, ನಾನು ಓಡಿಸಿರುವಂಥ ಕುತ್ಕೊಳ್ಳುವಂಥ ಪೊಸಿಷನ್ ಅದು ಇದು ಬೇರೆ ಇರುತ್ತೆ. ಇವಾಗ ಸ್ಟಾರ್ಟಿಂಗು ಯಾವುದಾದ್ರು ಹೊಸ ಬೈಕ್ ತಗೊಂಡ್ರೆ ಅಂದರೆ ಸ್ವಲ್ಪ ರೈಡ್ ಮಾಡಲಿಕ್ಕೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಸೀಟಿಂಗ್ ಪೊಸಿಷನ್ನು ಮತ್ತು ರೈಡು ಮತ್ತು ಹ್ಯಾಂಡ್ಲು ಕ್ಲಚ್ಚು ಎಲ್ಲ ಅಡ್ಜಸ್ಟ್ಮೆಂಟ್ ಆಗೋದು ಒಂದು 5-10 ನಿಮಿಷ ಆದರೂ ಬೇಕು, ಆಮೇಲೆ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಆಮೇಲೆ ಹೆಂಗೆ ಬೇಕಾದ್ರೆ ಹಂಗೆ ಹೊಡಿತೀವಿ. ಸೀಟಿಂಗ್ ಕಷ್ಟ ಆಗುತ್ತೆ. ಇದು ಅಂತೂ ನಮ್ಮನೇದೇ ಬೈಕು, ಅಪ್ಪನ ಬೈಕು, ನಾನು ಅವಾಗವಾಗ ಹೊಡಿತಾ ಇರ್ತೀನಿ, ಅಷ್ಟೊಂದು ಕಷ್ಟ ಆಗಿಲ್ಲ. ಓಕೆನಾ, ನಾನು ಕಷ್ಟ ಆಗೋದಂದ್ರೆ ಹೆಂಗೆ, ಒಂದು ತಿಂಗಳು ನನ್ನ ಬೈಕು ಹೊಡೆದ್ಬಿಟ್ಟು ಆಮೇಲೆ ಈ ಬೈಕ್ ಮೇಲೆ ಕುತ್ಕೊಂಡ್ರೆ ಗುರು ಒಂಥರ ಆಗುತ್ತೆ. ನೋಡೋಣ ಒಂದು ವೀಲಿ ಈ ಬೈಕಲ್ಲಿ ಹೆಂಗಾಗುತ್ತೆ. ಬೇಡ ಗುರು, ಸ್ವಲ್ಪ ಹೇಳುತ್ತೆ, ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ನನ್ನ ಬೈಕಿನ ಬೇಕಾದ್ರೆ ಹೊಡಿತೀನಿ ನಾನು ಹೇಳುತ್ತೆ. ಆಯ್ತಾ, ಇದು ಕ್ಲಚ್ ಅಡ್ಜಸ್ಟ್ಮೆಂಟ್ ಇಲ್ಲ ವೀಲಿ ಮಾಡೋ ಥರ. ಪೆಟ್ರೋಲ್ ನೋಡ್ಬೋದು ರೆಡ್ ಲೈನ್ ಟಚ್ ಆಗಿದೆ, ಅಂದರೆ ಪೆಟ್ರೋಲ್ ಜಾಸ್ತಿ ಇರಲಿಲ್ಲ, ನಾನು ಜಾಸ್ತಿ ಹಾಕ್ಲಿ ಹೋಗಿಲ್ಲ. ಯಾಕೆ 20+ ಹೋಗ್ತಾ ಇದ್ದೀನಿ ಆರಾಮಾಗಿ ರೈಡ್ ಮಾಡೋಕ್ಕೆ. ಯಾವ ಬೈಕ್ ಆದರೆ ಏನು, ಆದರೆ ನಮ್ಮ ಬೈಕಲ್ಲಿ ಇರುವಂಥ ಮಜಾ, CBR ಇರುವಂಥ ಮಜಾ ಬೇರೆ ಯಾವ ಬೈಕಲ್ಲೂ ಇಲ್ಲ ಅನ್ಕೋತೀನಿ. ಯಾಕೆ, ಯಾಕಂದರೆ ನಾನು ಸುಮಾರಷ್ಟು ಬೈಕ್ ಹೊಡೆದಿದ್ದೀನಿ, RS ಹೊಡೆದಿದ್ದೀನಿ, R15 ಹೊಡೆದಿದ್ದೀನಿ, ವಿಡಿಯೋ ಮಾಡಿಲ್ಲ ಅಷ್ಟೇ, NS ಹೊಡೆದಿದ್ದೀನಿ, Duke 200 ಹೊಡೆದಿದ್ದೀನಿ. Duke 200 ಮೇಲೆ ಮಜಾ ಇದೆ ಗುರು, ಯಾಕಂದರೆ ರಿಯಾಕ್ಷನ್ ಚೆನ್ನಾಗಿರುತ್ತೆ, ಆದರೆ ಪಿಕಪ್ಪು ಅಷ್ಟಾಗಷ್ಟೇ ಅನ್ಕೋತೀನಿ. ಅಂದರೆ ನನ್ನ ಬೈಕ್ ಕಂಪ್ಯಾರಿಸನ್ ಮಾಡಿದ್ರೆ CBR 250R ಇದು ಮಾಡಿದ್ರೆ ಓಕೆನಾ. ಇನ್ನೊಂದು CBR 250R ಲಾಂಚ್ ಆಗಿದೆ, ಆದರೆ ನಮ್ಮ ದೇಶಕ್ಕೆ ಬಂದಿಲ್ಲ ಗುರು. ನಮ್ಮ ದೇಶಕ್ಕೆ ಬಂದರೆ ಫಸ್ಟು ಇದೇ ನಾನು ಅನ್ಕೋತೀನಿ. ನೋಡೋಣ ಆ ಟೈಮಲ್ಲಿ ಯಾವ ಸಮಸ್ಯೆಲಿ ಇರ್ತೀನೋ ಏನೋ ಗೊತ್ತಿಲ್ಲ, ತಗೊಳಕ್ಕೆ ಆಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ, ಆದರೂ ತಗೋತೀನಿ ಅಂತ ನನ್ನ ಮೈಂಡಲ್ಲಿ ಇದೆ. ಎಷ್ಟು ಸಖತ್ತಾಗಿದೆ ಗೊತ್ತಾ, ನಿಮ್ಗೆ ಯಾಕೆ ಬೇಕದು? CBR 250R ಆನ್ಲೈನಲ್ಲಿ ಓಡ್ ನೋಡಿ, ಯೂಟ್ಯೂಬಲ್ಲಿ ಓಡ್ ನೋಡಿ ಬರುತ್ತೆ, ಬೆಸ್ಟ್ ಬೈಕ್ ಅನ್ಕೋತೀನಿ. ಇವಾಗ 250 ಪವರು ಸಿಕ್ಕಾಪಟ್ಟೆ ಕೊಟ್ಟು ಬಿಟ್ಟಿದ್ದಾರೆ ನನ್ನ ಬೈಕಿಗೆ. ಆ ಬೈಕ್ಗೂ ಇನ್ನೂ ಡಬ್ಬಲ್ ಕೊಟ್ಟಿದ್ದಾರೆ ಗುರು, ಯಾಕಂದರೆ ಪವರು ಇವಾಗ ನಾರ್ಮಲ್ ಹೇಳಬೇಕಂದ್ರೆ RS NS ಅಪ್ಡೇಟ್ ಆದಂಗೆ ಕಡಿಮೆ ಆಗ್ತಾಯಿದೆ, ಆದರೆ CBR ಅಪ್ಡೇಟ್ ಆದಂಗೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಪವರು. ಓಕೆನಾ, ಒಂದೆರಡು BHP ಅಲ್ಲ, ಒಂದು 4-5 BHPನೇ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಗುರು. ಸೊ ಇವಾಗ ಮನೆ ಹತ್ರ ಇದ್ದೀನಿ ನೋಡಿ, ಗೇಟ್ ಹತ್ರ ಇದ್ದೀನಿ, ಮನೆಯಲ್ಲಿ ಕಾಣ್ತಾ ಇದೆ ಅನ್ಕೋತೀನಿ. ಇವಾಗ ವಿಡಿಯೋ ಎಂಡ್ ಮಾಡುವಂಥ ಸಮಯ, ಈ ಬೈಕು ಸರಿಯಾಗಿ ಒಂದು ಸಾರಿ ತೋರಿಸುತ್ತೀನಿ ನಿಮಗೆ. ಯಾಕೆ ನೋಡಿ ಗೈಸ್, ಈ ಥರ ಇದೆ HF ಡಿಲೆಕ್ಸ್ 2022 ಮಾಡಲ್ ಹಿಂಗಿದೆ. ಇದ್ರ ಬಗ್ಗೆ ಮಾಹಿತಿ ಇಲ್ಲ ಎಷ್ಟು ಪವರ್ ಇದೆ ಏನಂತ. ಸೊ ಈ ಥರ ಇದೆ ಗುರು, ನೋಡ್ಬೋದು. ಓಕೆ ಗೈಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಾನು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದೆ ಅಂತ ಹೋಗಬೇಡಿ. ಸರಪಕರಾಯ್ತು. ಓಕೆ ಥ್ಯಾಂಕ್ ಯು. ಹಾಂ, ಹೋಗೋದು ಹೋಗ್ತೀರಾ, ಇವಾಗ ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹೋಗಿ. ಓಕೆನಾ, ಇದು ಚೆನ್ನಾಗಿದೆ.